ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಒಂದು ವೀಡಿಯೋದಲ್ಲಿ ಒಂದು ಅಪ್ಲಿಕೇಶನ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ನಾವೇನಾದರೂ ಒಂದು ಸೈಟನ್ನು ಅಥವಾ ಯಾವುದೋ ಒಂದು ಮನೆಯನ್ನು ಖರೀದಿ ಮಾಡಬೇಕು ಅಂತ ಇದ್ದೀವಿ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಒಂದೊಂದ್ಸಲ ಆ ಒಂದು ಮಾರ್ತಿರುವಂಥ ಸೈಟ್ ಅವ್ರ ಹೆಸರಲ್ಲಿ ಇರೋದೇ ಇಲ್ಲ, ಅದನ್ನು ನಮಗೆ ಮೋಸ ಮಾಡಿ ಮಾರೋದಕ್ಕೆ ಬಂದಿರ್ತಾರೆ. ಅಥವಾ ನೀವು ತೊಗೊಳ್ತಿರುವಂಥ ಸೈಟಲ್ಲಿ ಅಥವಾ ಮನೆಯಲ್ಲಿ ರಾಜಕಾಲುವೆ ರೀತಿ ಏನಾದರೂ ಇದ್ದರೂ ಇರ್ಬೋದು. ಈ ರೀತಿ ವಿಷಯಗಳಲ್ಲಿ ನಾವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಈ ಒಂದು ಕಾರಣಕ್ಕೆ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯಿಂದ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಲಾಗಿದೆ. ಹೌದು, ಈ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ದಿಶಾಂಕ್ ಅಂತ. ಇದನ್ನು ನಮ್ಮ ಕಂದಾಯ ಇಲಾಖೆ 3 ವರ್ಷ ಕಷ್ಟಪಟ್ಟು ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿರುವಂಥದ್ದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದರ ಒಂದು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ದಿಶಾಂಕ್ ಆ್ಯಪ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ, ಈ ಒಂದು ದಿಶಾಂಕ್ ಆ್ಯಪಲ್ಲಿ ಸುಮಾರು 70 ಲಕ್ಷ ಸರ್ವೆ ನಂಬರ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ನೀವು ಯಾವುದೇ ಒಂದು ಜಾಗಕ್ಕೆ ಹೋಗಿ ಅಥವಾ ನೀವು ಯಾವುದೋ ಒಂದು ಸೈಟ್ ತೊಗೋಬೇಕು ಅಂತ ಇದ್ದೀರಾ ಅಥವಾ ಯಾವುದೋ ಒಂದು ಮನೆ ತೊಗೊಬೇಕು ಅಂತ ಇದ್ದೀರಾ ಅಂದರೆ ಆ ಒಂದು ಜಾಗಕ್ಕೆ ಹೋಗಿ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಜಿ ಪಿ ಎಸ್ನ ಆನ್ ಮಾಡಿಬಿಟ್ಟು ನೀವು ನೋಡ್ಬೋದು. ನಾನು ಮಾಡ್ತೀನಿ ಆಲ್ರೆಡಿ ಜಿ ಪಿ ಎಸ್ ಆನ್ ಮಾಡಿದ್ದೀನಿ. ಜಿ ಪಿ ಎಸ್ ಅಂತ ಆಲ್ರೆಡಿ ನಮ್ಮ ಮನೆ ಹತ್ರ ಇದೆ. ಇಲ್ಲಿ ನನ್ನ ಸ್ಥಳದ ವಿವರ ಅಂತಲ್ಲಿ ಇರುವಂಥದ್ದು, ನನ್ನ ಸ್ಥಳದ ವಿವರ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಇರುವಂಥ ಜಾಗದ ಸರ್ವೆ ನಂಬರ್ನ ತೋರಿಸುತ್ತೆ. ಸರ್ವೆ ನಂಬರು, ಯಾವ ತಾಲೂಕು ಬರುತ್ತೆ, ವಿಲೇಜ್ ಯಾವುದು, ತಾಲೂಕು ಯಾವುದು, ಜಿಲ್ಲೆ ಯಾವುದು, ಈ ಕಂಪ್ಲೀಟ್ ಡೀಟೇಲ್ ನಿಮಗೆ ತೋರಿಸುತ್ತೆ. ಮತ್ತು ಮಾಲೀಕನ ವಿವರ ಕೂಡ ಇದರಲ್ಲಿ ತೋರಿಸ್ತಿರುವಂಥದ್ದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀವು ಈ ಒಂದು ಸರ್ವೆ ನಂಬರ್ 6 ಅಂತ ಇರುತ್ತೆ, ಬಾರ್ 1, ಬಾರ್ 2, ಬಾರ್ 3 ಅಂತ ಇರುತ್ತೆ. ಒಂದೊಂದ್ಸಲ ಒಬ್ಬ ಓನರ್ ಒಂದೇ ಒಂದು ಸರ್ವೆ ನಂಬರ್ಲಿದ್ದಾರೆ ಅಂತ ಅಂದರೆ ಅದರ ಮಾಹಿತಿನ ತೋರಿಸುತ್ತೆ. ಆದರೆ ಅಣ್ಣ ತಮ್ಮ ಎಲ್ಲ ಡಿವೈಡ್ ಆಗಿರ್ತಾರೆ, ಡಿವೈಡ್ ಆಗಿದ್ದಾಗ ಎಲ್ಲರೂ ಮಾಹಿತಿಯನ್ನು ಕೂಡ ಈ ಒಂದು ಅಪ್ಲಿಕೇಶನ್ ತೋರಿಸೋದು ಕಷ್ಟ. ಈ ಕಾರಣಕ್ಕೆ ನಿಮಗೆ ಸರ್ವೆ ನಂಬರ್ ಗೊತ್ತಿದ್ದರೆ ಸಾಕು, ಭೂಮಿ ಅಂತ ಒಂದು ವೆಬ್ಸೈಟ್ ಇದೆ, ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಾನು ಆ ಭೂಮಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಈ ಒಂದು ಸರ್ವೆ ನಂಬರ್ ನೀವು ಹಾಕಿದಿರಿ ಅಂತ ಅಂದರೆ ಯಾರು ಓನರು ಕಂಪ್ಲೀಟ್ ಡೀಟೇಲ್ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ನಾನು ಓನರ್ನ ಮಾಲೀಕನ ವಿವರ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ತೋರಿಸುತ್ತೆ. ಜಮೀನು ವಿಸ್ತರಣೆ 11.13 ಕುಂಟೆ ಇರುವಂಥದ್ದು ಇದು. ಈ ರೀತಿ ಒಂದು ಮಾಲೀಕನ ವಿವರ ಇಲ್ಲಿ ತೋರಿಸುತ್ತೆ. ನೀವು ಬೇಕಾ ಕಂಪ್ಲೀಟ್ ಡೀಟೇಲ್ ಬೇಕು ಅಂತಂದರೆ ನೀವು ಈ ಒಂದು ಭೂಮಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ತಿಳ್ಕೊಬೋದು. ಅದರಲ್ಲಿ ಈ ಒಂದು ಸರ್ವೆ ನಂಬರ್ ನಮಗೆ ಗೊತ್ತಿರೋ ಸಾಕು, ಯಾರು ಓನರು ಫುಲ್ಲು ಕಂಪ್ಲೀಟ್ ಜಾತಕ ನಮಗೆ ಈ ಒಂದು ಭೂಮಿ ವೆಬ್ಸೈಟಲ್ಲಿ ನಮಗೆ ಸಿಗುತ್ತೆ. ಇದರಲ್ಲಿ ಒಂದು ಫೀಚರ್ ಏನಪ್ಪ ಅಂದರೆ, ನಮಗೆ ಯಾವುದೇ ಜಾಗದ ಒಂದು ಸರ್ವೆಯನ್ನು ನಾವು ತಿಳ್ಕೊಬೋದು. ನಮ್ಮ ಕರ್ನಾಟಕ ಬೆಂಗಳೂರು ಅಂತ ಅಲ್ಲ, ಕರ್ನಾಟಕದ ಯಾವ ಜಾಗದ ಒಂದು ಸೈಟ್ ಅಥವಾ ಮನೆಯ ಒಂದು ನಾವು ಸರ್ವೆ ನಂಬರ್ನ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೊಬೋದು. ಇದರಲ್ಲಿ ಸುಮಾರು ನಾಗ ಹೇಳಿದ 70 ಲಕ್ಷ ಸರ್ವೆ ನಂಬರ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಒಂದು ರೀತಿ ತುಂಬ ಒಳ್ಳೆ ಅಪ್ಲಿಕೇಶನ್ ಅಂತ ನನಗನ್ಸುತ್ತೆ. ಈ ರೀತಿ ಲೈಕ್ ಎಷ್ಟೋ ಸಲ ನಾವು ಕೇಳಿರ್ತೀವಿ, ನ್ಯೂಸಲ್ಲಿ ನೋಡಿರ್ತೀವಿ, ಅವ್ರ ಸೈಟ್ ಆಗಿರೋದೇ ಇಲ್ಲ, ಅದನ್ನು ಬೇರೆಯವರಿಗೆ ಮೋಸ ಮಾಡಿ ಮಾಡೋದಕ್ಕೆ ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೊಬೋದು ಯಾರು ರಿಯಲ್ ಓನರು, ನಿಜವಾಗಲೂ ಯಾರ್ದು ಓನರು. ಈ ರೀತಿ ನಮಗೆ ಗೊತ್ತಾಗುತ್ತೆ ಈ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಕ್ ಇನ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.